ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನ್ ಸಿ ಜಿ. ಸಹಾಯಕ ಪ್ರಾಧ್ಯಾಪಕನಾಗಿ ಗಣಕ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಈ ಕೆಟಲೈಸರ್ ಟೀಮ್ನಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ. ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನಂದರೆ, ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಸೋ ಒಂದು ಉದ್ದೇಶ ಆಗಿದೆ. ಈ ಉದ್ದೇಶಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಸಿಗುತ್ತೆ ಅಂತ ಆಶಿಸುತ್ತಾ ನಮ್ಮ ಈ ಮೊದಲ ಪ್ರಯತ್ನ ಶುರು ಮಾಡ್ತಾ ಇದ್ದೀವಿ. ಸೊ ಎವ್ರಿವನ್ ನೋ ದಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಕ್ಕೋಸ್ಕರ ಬಳಕೆ ಮಾಡ್ತೀವಿ? ವಿಚ್ ಈಸ್ ಎ ಸೆಟ್ ಆಫ್ ಕೋಡ್ ಆರ್ ಇನ್ಸ್ಟ್ರಕ್ಷನ್ ಯೂಸ್ ಇಟ್ ಫಾರ್ ಕಮ್ಯುನಿಕೇಟಿಂಗ್ ದಿ ಮಷಿನ್. ಸೊ ನಮಗೆಲ್ಲರಿಗೂ ಗೊತ್ತಿದೆ, ಮಷಿನ್ ಜೊತೆ ನಾವು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಬಳಕೆ ಮಾಡ್ತೀವಿ. ವಿಚ್ ದ ಸಿ ಲ್ಯಾಂಗ್ವೇಜ್ ಈಸ್ ಎ ಡೆವಲಪ್ಡ್ ಫಾರ್ ಕ್ರಿಯೇಟಿಂಗ್ ಅ ಸಿಸ್ಟಮ್ ಅಪ್ಲಿಕೇಶನ್ ದಟ್ ಡೈರೆಕ್ಟ್ಲಿ ಇಂಟ್ರ್ಯಾಕ್ಟ್ ವಿತ್ ದಿ ಹಾರ್ಡ್ವೇರ್ ಡಿವೈಸಸ್ ಸಚ್ ಆಸ್ ಡ್ರೈವರ್ಸ್, ಕರ್ನಲ್ಸ್, ಎಕ್ಸೆಟ್ರಾ. ಸೊ ಸಿಸ್ಟಮ್ನ ನಾವು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದ್ರ ಮುಖಾಂತರ ನಾವು ಸಿಸ್ಟಮ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಿ ಅದ್ರ ಜೊತೆಯಿಂದ ನಾವು ಹಾರ್ಡ್ವೇರ್ ಡಿವೈಸಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಡ್ರೈವರ್ಸ್ ಅಂತ ಹೇಳಿದ್ರೆ, ಡ್ರೈವರ್ಸಲ್ಲಿ ನಾವು ತೊಗೊಳ್ಳೋಂಥ ಹಾರ್ಡ್ ಡಿಸ್ಕ್ ಇರ್ಬೋದು, ಮದರ್ ಬೋರ್ಡ್ ಇರ್ಬೋದು, ಅಥವಾ ಪ್ರಿಂಟರ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಡ್ರೈವರ್ಸ್ ಅಂತ ಕರಿತೀವಿ. ಕರ್ನಲ್ ಅನ್ನೋದನ್ನ ಕೋರ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇವೆರಡು ಎಲ್ಲನೂ ನಾವು ಹಾರ್ಡ್ವೇರ್ಸ್ ಅಂತ ಕರೆದ್ರೆ, ಹಾರ್ಡ್ವೇರ್ನ ನಾವು ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಏನೇ ಸಿ ಪ್ರೋಗ್ರಾಮಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಬೇಸ್ ಫಾರ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ದಟ್ ವೈ ಇಟ್ ಈಸ್ ನೋನ್ ಆ್ಯಸ್ ಮದರ್ ಲ್ಯಾಂಗ್ವೇಜ್. ಸೊ ನಮ್ಮ ಇದನ್ನು ಮದರ್ ಲ್ಯಾಂಗ್ವೇಜ್ ಅಂತಲೇ ಕರಿತೀವಿ. ಇದನ್ನು ನಾವು ತಿಳ್ಕೊಳ್ಳೋ, ಇದನ್ನು ಮದರ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ತೀವಿ. ಇದರಿಂದ ನಮಗೆ ಎಲ್ಲ ಪ್ರೋಗ್ರಾಮ್ಸ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಬೈ ದಿ ಫಾಲೋಯಿಂಗ್ ವೇಸ್: ಮದರ್ ಲ್ಯಾಂಗ್ವೇಜ್, ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮಿಡಲ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಆಸ್ ಮದರ್ ಲ್ಯಾಂಗ್ವೇಜ್ ಅಂತ ಏನಕ್ಕೆ ಕರಿತೀವಿ? ಸಿ ಲ್ಯಾಂಗ್ವೇಜ್ ಈಸ್ ಕನ್ಸಿಡರ್ ಆಸ್ ಎ ಮದರ್ ಲ್ಯಾಂಗ್ವೇಜ್ ಆಫ್ ಆಲ್ ಮಾಡರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಬಿಕಾಸ್ ದ ಮೋಸ್ಟ್ ಆಫ್ ಕಂಪೈಲರ್ಸ್, ಜೆ ವಿ ಎಮ್ಸ್, ಕರ್ನಲ್ಸ್, ಎಕ್ಸೆಟ್ರಾ ಆರ್ ರಿಟನ್ ಇನ್ ಸಿ ಲ್ಯಾಂಗ್ವೇಜ್. ಆ್ಯಂಡ್ ಮೋಸ್ಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಫಾಲೋ ಸಿ ಸಿಂಟ್ಯಾಕ್ಸ್, ಫಾರ್ ಎಕ್ಸಾಂಪಲ್ ಸಿ ಪ್ಲಸ್ ಪ್ಲಸ್, ಜಾವಾ, ಸಿ ಆ್ಯಶ್, ಎಕ್ಸೆಟ್ರಾ. ನಾವು ಇದನ್ನು ಬಳಕೆ ಮಾಡಿಕೊಂಡು ಕಂಪೈಲರ್ಸ್ನ, ಜೆ ವಿ ಎಮ್ನ, ಕರ್ನಲ್ನ, ಅವನ್ನೆಲ್ಲನೂ ಈ ಸಿ ಲ್ಯಾಂಗ್ವೇಜ್ ಮುಖಾಂತರ ಬರಿತೀವಿ. ಹಾಗೆಯೇ ಕಾಮನ್ ಸಿಂಟ್ಯಾಕ್ಸ್, ಸಿಂಟ್ಯಾಕ್ಸ್ ಅಂದರೆ ಗೊತ್ತಿದೆ, ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್. ಸೊ ಸೇಮ್ ಕಾಮನ್ ಸಿಂಟ್ಯಾಕ್ಸ್ನ ಸಿ ಪ್ಲಸ್ ಪ್ಲಸ್, ಜಾವಾ, ಸಿ ಆ್ಯಶ್ನಲ್ಲಿ ಕೂಡ ಯೂಸ್ ಮಾಡ್ತೀವಿ. ಹಾಗೆಯೇ ಇದನ್ನು ಕೆಲವು ಕಾನ್ಸೆಪ್ಟ್ಸ್ನ ತೊಗೊಂಡಾಗ, ಅರೇಸ್, ಸ್ಟ್ರಿಂಗ್ಸ್, ಫಂಕ್ಷನ್ಸ್, ಫೈಲ್ ಹ್ಯಾಂಡ್ಲಿಂಗ್, ಇವುಗಳನ್ನ ಕೂಡ ನಾವು ಸಿ ಮುಖಾಂತರನೇ ಬಳಕೆ ಮಾಡ್ತೀವಿ. ಸಿ ಹ್ಯಾಸ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ, ಎ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಯೂಸ್ ಟು ಕ್ರಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್. ಸಿ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ಈಸ್ ಯೂಸ್ ಟು ಡೂ ಲೋ ಲೆವೆಲ್ ಪ್ರೋಗ್ರಾಮಿಂಗ್. ಸೊ ನಾವು ಇದರ ಮುಖಾಂತರ ನಾವು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಕೂಡ ನಾವು ಬಳಕೆ ಮಾಡ್ಬೋದು. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಈಸ್ ಎ ಕಂಪ್ಯೂಟರ್ ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ದಿ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ದಿ ಟು ಪ್ರೊವೈಡ್ ಎ ಎನ್ವಿರಾನ್ಮೆಂಟ್ ಫಾರ್ ಎಕ್ಸಿಕ್ಯೂಟಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಆ ಸಿಸ್ಟಮ್ ಸಾಫ್ಟ್ವೇರ್ಸಲ್ಲಿ ನಾವು ಓ ಎಸ್ ಅಂತ ಹೇಳ್ತೀವಿ, ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಎ ದಟ್ ವರ್ಕ್ಸ್ ಆ್ಯಸ್ ಆರ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ದಿ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸೀನ ಲಿನಕ್ಸ್ ಕರ್ನಲ್ ಕೂಡ ಬರೀತಾರೆ. ಸಿ ಹ್ಯಾಸ್ ಪ್ರೊಸೀಜರ್ ಲ್ಯಾಂಗ್ವೇಜ್. A procedure is known as functions, methods, routines, subroutines, etc. A procedural language specifies series of steps for the program to solve the problems. ನೀವು ಯಾವುದನ್ನಾದರೂ ತೊಗೊಂಡ್ರು ಪ್ರೋಗ್ರಾಮ್ಸಲ್ಲಿ ಪ್ರತಿಯೊಂದೂ ಸೀಕ್ವೆನ್ಸ್ ಆಗಿರುತ್ತೆ, ಒನ್ ಬೈ ಒನ್ ಬೈ ಒನ್ ಬೈ ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ. ಎ ಪ್ರೊಸೀಜರ್ ಲ್ಯಾಂಗ್ವೇಜ್ ಬ್ರೇಕ್ಸ್ ದಿ ಪ್ರೋಗ್ರಾಮ್ ಇನ್ ಟು ಫಂಕ್ಷನ್ಸ್, ಡೇಟಾ ಸ್ಟ್ರಕ್ಚರ್ಸ್, ಎಕ್ಸೆಟ್ರಾ. ಸಿ ಈಸ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಇನ್ ಸಿ ವೇರಿಯೇಬಲ್ಸ್ ಆ್ಯಂಡ್ ಫಂಕ್ಷನ್ ಪ್ರೋಟೋಟೈಪ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಬೀಯಿಂಗ್ ಯೂಸ್ಡ್. ಸಿ ಆ್ಯಸ್ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. A structured programming language is a subset of procedural language. Structure means
break a program into parts or blocks so that it may be easy to understand. So if you have a larger program that has to be divided into smaller sub problems, so that time there is simply we call it as a structured programming. In the C language, we break the program into parts using functions. It makes program easier to understand and modify. C has middle level language. C is considered as a middle level language because it supports the features of both low level and high level languages. C language program is converted in assembly code. It supports pointer arithmetic, but it is machine independent of features of high level. So now idu na machine independent antane karithivi because low level languages nella navu binary languages anta karithivi. So alli zeros and ones melene work agutte prathi one code. So that is machines code na navu easy aga artha maadkolikagala. Adukoskara illi high level languages alla English type alphabets alli barthirthara. Adukoskara easy age navu artha maadkoltivi. On the English alphabets it cannot be understand by the machines, so that's why we call it as it is a higher level language. Low level languages is specifies to one machine, that is machine dependent. It is machine dependent, fast to run, but it is not too easy to understand. Yakartagala easy agendre idella binary code alli irutte. A high level language is not specific to one machine, that is machine independent. It is easy to understand. So idanna yenakoskara artha maadkoltivi andre prathi ondanu English alphabet alli bardirodrinda namge artha agutte. Hage ee video ishta agidre like maadi, share maadi, subscribe maadi.